ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನೋಡ್ತಾ ಇದ್ದೀರಾ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು. ಈ ಒಂದು ಕೆ ಪಿ ಎಸ್ ಸಿ ಮುಖಾಂತರ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವೆಲ್ಲ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಕೆ ಪಿ ಎಸ್ ಸಿ ಇಂದ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ನೋಡ್ತಾ ಇದ್ದೀರಾ, ಹೈದರಾಬಾದ್ ಕರ್ನಾಟಕದಿಂದ ಮಾತ್ರ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಓನ್ಲಿ ಫಾರ್ ಎಚ್ ಕೆ ರೀಜನಲ್ ಅನ್ನ ಕೊಟ್ಟಿದ್ದಾರೆ. ಅದು ಬಿಟ್ಟು 13 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಆಗಿದೆ. ಇಲ್ಲಿ ಇಲಾಖೆ ಕೊಟ್ಟಿದ್ದಾರೆ, ಯಾವೊಂದು ಇಲಾಖೆ ಮತ್ತು ಯಾವೊಂದು ಹುದ್ದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲಾಖೆ ಬಂದು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಅಂತ ಕೊಟ್ಟಿದ್ದಾರೆ. ಈ ಒಂದು ಇಲಾಖೆಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ಗಣತಿದಾರರು ಕಮ್ ಡಾಟಾ ಎಂಟ್ರಿ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ಇಲಾಖೆ ಬಂದು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಇಲಾಖೆ, ಗಣಿತದಾರರು ಹುದ್ದೆ ಹೆಸರು ಗಣಿತದಾರರು ಕಮ್ ಡಾಟಾ ಎಂಟ್ರಿ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ಒಟ್ಟು 13 ಹುದ್ದೆಗಳನ್ನು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಹೈದರಾಬಾದ್ ಕರ್ನಾಟಕ ವೃಂದ ಅಂತ ಕೊಟ್ಟುಬಿಟ್ಟಿದ್ದಾರೆ. ಒಟ್ಟು 13 ಎಚ್ ಕೆ ಭಾಗದಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಹುದ್ದೆಗಳಿಗೆ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಶುಲ್ಕ ಮತ್ತು ಸ್ವೀಕೃತಿ ಕಾಲಮಿತಿ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ, ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಕೊಟ್ಟಿದ್ದಾರೆ. ಇಲ್ಲಿ 7/10/2022ಕ್ಕೆ ಒಂದು ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ, ಅಂದರೆ ಇಂದಿನ ಇವತ್ತಿನಿಂದ ಅರ್ಜಿಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಸ್ಟಾರ್ಟಿಂಗ್ ದಿನಾಂಕ ಇವತ್ತಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 5/11/2022 ಅಂತ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು 5ನೇ ತಾರೀಕಿನವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಒಂದು ತಿಂಗಳ ಕಾಲ ಕಾಲಾವಕಾಶ ಇದೆ ಅರ್ಜಿ ಸಲ್ಲಿಸೋದಕ್ಕೆ. ಆದಷ್ಟು ಬೇಗ ಒಂದು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗಿ ಈ ಒಂದು ಕೆ ಪಿ ಎಸ್ ಸಿಯ ಒಂದು ಲಾಗಿನ್ನಲ್ಲಿ ಯಾವ ರೀತಿ ಒಂದು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಯಾವ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಅರ್ಜಿಯನ್ನು ಸಲ್ಲಿಸೋದಂತ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆ ದಿನಾಂಕ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, 7/11/2022ಕ್ಕೆ ಅಂತ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು 7ನೇ ತಾರೀಕಿನವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಕೊನೆ ದಿನಾಂಕ ಮುಗಿದ ನಂತರ 2 ದಿನ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅರ್ಜಿ ಶುಲ್ಕವನ್ನು ಪೇ ಮಾಡೋದಕ್ಕೆ. ಸ್ನೇಹಿತರೆ, ಈ ಒಂದು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಶುಲ್ಕವನ್ನು ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ, ಸಾಮಾನ್ಯ ಜನರಲ್ ಅಭ್ಯರ್ಥಿಗಳಿಗೆ 600 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. ಅದೇ ರೀತಿಯಾಗಿ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ ಆನ್ಲೈನ್ ಪೇಮೆಂಟು. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯಿಂದ ಅಂತ ಕೊಟ್ಟಿದ್ದಾರೆ. ಶುಲ್ಕ ವಿನಾಯಿತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿದೆ. ಯಾವುದೇ ರೀತಿ ಪೇಮೆಂಟ್ ಇರುವುದಿಲ್ಲ. SC ST ಮತ್ತು ಕ್ಯಾಟಗರಿ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಅವರು ಮಾತ್ರ ಓನ್ಲಿ ಪ್ರೊಸೆಸಿಂಗ್ ಫೀ ಮಾತ್ರ ಪೇಮೆಂಟನ್ನು ಮಾಡಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಿಲ್ಲಿ ವಿಶೇಷ ಸೂಚನೆ ಒಂದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಕೋಬೋದು ನೀವು. 35 ರೂಪಾಯಿ ಪ್ರಕ್ರಿಯೆ ಶುಲ್ಕ ಪ್ರೊಸೆಸಿಂಗ್ ಫೀಯನ್ನು ಎಲ್ಲ ಅಭ್ಯರ್ಥಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಸೇರಿದಂತೆ ಕಡ್ಡಾಯವಾಗಿ ಪಾವತಿಸತಕ್ಕದ್ದು. ಪಾವತಿಸದಿದ್ದಲ್ಲಿ ನಿಮ್ಮ ಅರ್ಜಿ ತಿರಸ್ಕರಿಸಲಾಗುವುದು ಅಂತ ಕೂಡ ಕೊಟ್ಟಿದ್ದಾರೆ, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಎಲ್ಲ ಒಂದು ಕೇಟಿಗೆ ಜನರಲ್ ಮತ್ತು 2A, 2B, 3A, 3B ಮತ್ತು ಮಾಜಿ ಸೈನಿಕ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪುರವರ್ಗ, ಅಂಗವಿಕಲ ಎಲ್ಲ ಒಂದು ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ 35 ರೂಪಾಯಿಯನ್ನು ಪೇಮೆಂಟನ್ನು ಮಾಡಲೇಬೇಕು, ಪ್ರೊಸೆಸಿಂಗ್ ಫೀಯನ್ನು ತುಂಬಲೇಬೇಕಂತ ಕೊಟ್ಟಿದ್ದಾರೆ. ಅಂದರೆ 600 ರೂಪಾಯಿಗೆ 35+ ಮತ್ತು 300 ರೂಪಾಯಿಗೆ 35+ ಮತ್ತು 50 ರೂಪಾಯಿಗೆ 35+ ಮತ್ತು SST ವರೆಗೆ 35 ರೂಪಾಯಿ ಪ್ರೊಸೆಸಿಂಗ್ ಫೀ ತುಂಬಬೇಕು. ಈ ರೀತಿಯಾಗಿ ಎಲ್ಲ ಒಂದು ಪೇಮೆಂಟ್ ಜೊತೆಗೆ ಪ್ರೊಸೆಸಿಂಗ್ ಫೀಯನ್ನು ಕೂಡ ತುಂಬಬೇಕಂತ ಕೊಟ್ಟಿದೆ. ಯಾರದು ಪ್ರೊಸೆಸಿಂಗ್ ಫೀ ತುಂಬೋದಿಲ್ಲ ಅಂತವ್ರ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಅಂತ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿದ ಸ್ನೇಹಿತರೆ, ಶೈಕ್ಷಣಿಕ ವಿದ್ಯಾರ್ಹತೆ ಇಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸುವ PUC ವಿದ್ಯಾರ್ಹತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತ ಕೊಟ್ಟಿದ್ದಾರೆ. ಕಂಪಲ್ಸರಿ PUC ಪಾಸ್ ಆಗಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. PUC ಜೊತೆಗೆ CBSE, ICSE ಮಂಡಳಿ ನಡೆಸುವ 12ನೇ ತರಗತಿ ಪರೀಕ್ಷೆ ಮತ್ತು ಇತರೆ ರಾಜ್ಯ ಸರ್ಕಾರ ಪರೀಕ್ಷೆ ಮಂಡಳಿ ನಡೆಸುವ 12ನೇ ತರಗತಿ ಪರೀಕ್ಷೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. PUC ಮುಗಿದ್ರೆ ಸಾಕು, ನೀವು ಈ ಒಂದು ಹುದ್ದೆಗಳಿಗೆ, ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ. ಈ ಒಂದು ಡಾಟಾ ಎಂಟ್ರಿ ಆಪರೇಟರ್ಗೆ ಒಟ್ಟು 2 ಪೇಪರ್ ಇರ್ತವೆ, ಪೇಪರ್ 1, ಪೇಪರ್ 2 ಅಂತ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ತೋರಿಸ್ತೇನೆ ನಿಮಗೆ, ಇಲ್ಲಿದೆ ನೋಡಿ ಪೇಪರ್ 2 ಇದು. ಪೇಪರ್ 2ನಲ್ಲಿ 100 ಮಾರ್ಕ್ಸ್ ಇದೆ, 2 ತಾಸುಗಳ ಸಮಯವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಪೇಪರ್ 2ನಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ ಕೊಟ್ಟಿದ್ದಾರೆ. ಒಟ್ಟು 100 ಮಾರ್ಕ್ಸ್ಗೆ 2 ತಾಸು ಅಂತ ಕೊಟ್ಟಿದ್ದಾರೆ. ಪೇಪರ್ 1ನಲ್ಲಿ ಕೂಡ
ನೋಡಿ, ಸಾಮಾನ್ಯ ಜ್ಞಾನ ಇರುತ್ತೆ ಪೇಪರ್ 1ನಲ್ಲಿ ಮಾತ್ರ. ಅಲ್ಲಿ ಕೂಡ 100 ಮಾರ್ಕ್ಸನ್ನು ಕೊಟ್ಟಿರ್ತಾರೆ, 1.5 ತಾಸು ಸಮಯವನ್ನು ಇಲ್ಲಿ ಕೊಟ್ಟಿರ್ತಾರೆ ಪೇಪರ್ 1ನಲ್ಲಿ. ಇದರಲ್ಲಿ ಪೇಪರ್ 1 ಸಾಮಾನ್ಯ ಜ್ಞಾನದಲ್ಲಿ ಎಲ್ಲ ಒಂದು ವಿಷಯಗಳ ಬಗ್ಗೆ ಇಲ್ಲಿ ಪೇಪರನ್ನು ತೆಗೆದಿರ್ತಾರೆ ಅಂತ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಟ್ಟಿರ್ತೇನೆ, ನೋಡ್ಕೋಬೋದು ನೀವು. ಸ್ನೇಹಿತರೆ, ಈ ಒಂದು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಒಟ್ಟು 13 ಹುದ್ದೆಗಳನ್ನು ಒಳಗೊಂಡಿದೆ. ಇದಕ್ಕೆ ವೇತನ ಶ್ರೇಣಿ ನೋಡೋದಾದರೆ, ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ವೇತನ ಶ್ರೇಣಿ 21,400 ಬೇಸಿಕ್ ಪೇಮೆಂಟ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. 21,400 ರೂಪಾಯಿ ಬೇಸಿಕ್ ಪೇಮೆಂಟು, 42,000ವರೆಗೂ ಇರುತ್ತೆ ಮುಂದೆ ಅಂತ ಕೊಟ್ಟಿದ್ದಾರೆ. ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಥಿ ನಿಮಗೆ ಹೇಳಿದೆ, PUC ಪಾಸ್ ಆಗಿರಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ವಯೋಮಿತಿ ಕನಿಷ್ಠ 18 ವರ್ಷದಿಂದ ಸಾಮಾನ್ಯದವರಿಗೆ, ಜನರಲ್ ಅವರಿಗೆ 35, 2A, 2B, 3A, 3B 38 ವರ್ಷ, SC ST ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳು 40 ವರ್ಷವನ್ನು ನಿಗದಿಯನ್ನು ಮಾಡಲಾಗಿದೆ. ಸ್ನೇಹಿತರೆ ಇದಿಷ್ಟು ಈ ಒಂದು ಡಾಟಾ ಎಂಟರ್ ಆಪರೇಟರ್ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೀವು ತಿಳ್ಕೊಬೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಒಂದು ಹೈದರಾಬಾದ್ ಕರ್ನಾಟಕದಿಂದ ಒಟ್ಟು 13 ಹುದ್ದೆಗಳಿದ್ದಾವೆ. ಓನ್ಲಿ ಫಾರ್ HK ರೀಜನಲ್ ಬಗ್ಗೆ ಸಂಬಂಧಪಟ್ಟ ಒಂದು ಹುದ್ದೆಗಳಂತಲೇ ಹೇಳ್ಬೋದು. ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಹೈದರಾಬಾದ್ ಕರ್ನಾಟಕದಿಂದ ಹುದ್ದೆಗಳಂತ. ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡಿ ಕೂಡ ನೀವು ತಿಳ್ಕೊಬೋದು. ನಿಮಗೆ ಕಾಮೆಂಟ್ನಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ, ಡೌಟನ್ನು ಕ್ಲಿಯರ್ ಮಾಡಿಕೊಡ್ತೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಖಂಡಿತವಾಗಿ KPSC ನಲ್ಲಿ ಲಾಗಿನ್ನಲ್ಲಿ ಯಾವ ರೀತಿ ಒಂದು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೆಕ್ಸ್ಟ್ ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸ್ಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.